ನಮಸ್ಕಾರ ಸದ್ಗುರು. ನೀವು ತೀವ್ರತೆ ಮತ್ತು ನಿರಾಳತೆ ಬಗ್ಗೆ ಹೇಳ್ತಿರ್ತೀರಿ, ಹಾಗಿರೋದಕ್ಕೆ ಏನಗತ್ಯ? ಇದಕ್ಕೆ ನಾವು ಏನು ಮಾಡಬಹುದು? ನಾವು ಒಂದೇ ಸಮಯದಲ್ಲಿ ಸಂಪೂರ್ಣ ತೀವ್ರತೆ ಮತ್ತು ಸಂಪೂರ್ಣ ನಿರಾಳತೆಯಲ್ಲಿ ಇರೋದು ಹೇಗೆ? ಈ ಪ್ರಶ್ನೆ ಬರೋದು ಒಂದು ಮೂಲಭೂತ ತಪ್ಪು ತಿಳುವಳಿಕೆಯಿಂದ. ಇದು ಎಲ್ಲೆಡೆ ಇದೆ. ಏನಂದರೆ, ಬಹುತೇಕ ಜನ ಇರೋದು ಹೇಗಂದರೆ, ನಾನು ನಿಮಗೆ ತೀವ್ರತೆಯಿಂದಿರಿ ಅಂದರೆ ನೀವು ಉದ್ವೇಗದಲ್ಲಿರ್ತೀರಿ, ನಿರಾಳವಾಗಿರಿ ಅಂದರೆ ಅಸಡ್ಡೆಯಿಂದ ಇರ್ತೀರಿ. ಉದ್ವೇಗ ಅಥವಾ ಅಸಡ್ಡೆಯಲ್ಲಿರುವಾಗ ನಿಮ್ಮ ಗ್ರಹಣಶೀಲತೆ ಬಹಳ ಕುಂಠಿತವಾಗುತ್ತೆ ಅಲ್ವಾ? ಹೌದಾ ಅಲ್ವಾ? ಉದ್ವೇಗದಲ್ಲಿದ್ದಾಗ ನಿಮ್ಮ ಕಣ್ಣು ಮುಂದೆ ಇರೋದೇ ಕಾಣಲ್ಲ, ಅಸಡ್ಡೆಯಿಂದಿದ್ದಾಗಲೂ ಏನೂ ಕಾಣಲ್ಲ. ಬಟ್ ಟು ಬಿ ಇಂಟೆನ್ಸ್ ಅಂಡ್ ರಿಲ್ಯಾಕ್ಸ್ಡ್ ಇಸ್ ದ ವೇ. ತೀವ್ರ ಮತ್ತು ನಿರಾಳವಾಗಿರೋದೇ ಪರಿಹಾರ. ಸುಭಿಕ್ಷ, ಹಾವು ಏಕೆ ಅಂತ ಕೇಳಿದರು. ನೀವು ನಾಗರಹಾವಿನ ಜೊತೆ ಸ್ವಲ್ಪ ಸಮಯ ಕಳೆದರೆ ಅದು ಯಾವಾಗಲೂ ತೀವ್ರ ಮತ್ತು ನಿರಾಳವಾಗಿರೋದನ್ನು ನೋಡ್ತೀರಿ. ಯಾವಾಗಲೂ ಬಹಳ ತೀವ್ರ ಮತ್ತು ನಿರಾಳ. ಅದರ ಜೀವಕ್ಕೆ ಅಪಾಯ ಆದಾಗ ಸ್ವಲ್ಪ ಉದ್ವೇಗ ಆಗಬಹುದು. ಹಾವಿಗೆ ಅಷ್ಟು ಉದ್ವೇಗ ಆದರೆ ಪರವಾಗಿಲ್ಲ ಬಿಡಿ. ಅದು ಬಿಟ್ಟರೆ ಅದು ಒಮ್ಮೆಗೆ ತೀವ್ರ ಮತ್ತು ನಿರಾಳವಾಗಿರುತ್ತೆ. ಇದೇ ಯೋಗಿಯ ಸ್ವಭಾವ ಕೂಡ, ತೀವ್ರ ಮತ್ತು ನಿರಾಳ. ಅದಕ್ಕೆ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕು ಅಂದರೆ ನಿಮಗೆ ಕಲಿಸಲಾಗುತ್ತಿರೋ ಎಲ್ಲನೂ, ಪ್ರತಿ ಅಭ್ಯಾಸನೂ ಅದೆಷ್ಟು ಸರಳವಾಗಿ ಕಂಡರೂ ನಿಮ್ಮನ್ನು ಅದಕ್ಕೆ ಸಮರ್ಪಿಸಿಕೊಂಡ್ರೆ ಒಂದು ಹಂತದಲ್ಲಿ ಅದು ಇದನ್ನು ಮಾಡ್ತಿದೆ. ನಿಮ್ಮ ಪ್ರಾಣಶಕ್ತಿಯ ವೋಲ್ಟೇಜನ್ನು ನಿಧಾನವಾಗಿ ಹೆಚ್ಚಿಸ್ತಿದೆ. ಅದೇ ಸಮಯದಲ್ಲಿ ನಿಮ್ಮನ್ನದು ಹೆಚ್ಚು ಹೆಚ್ಚು ನಿರಾಳವಾಗಿಸ್ತಿದೆ. ಏಕೆಂದರೆ ನೀವು ಗ್ರಹಣಶೀಲರಾಗಿರೋದಕ್ಕೆ ತೀವ್ರತೆ ಮತ್ತು ನಿರಾಳತೆ ಅತ್ಯಗತ್ಯವಾದ ಗುಣಗಳು. ಗ್ರಹಣಶೀಲತೆ ಅಂತ ಮತ್ತೆ ಮತ್ತೆ ಹೇಳ್ತಿರೋದು ಏಕೆಂದರೆ ನೀವು ಗ್ರಹಿಸೋದಷ್ಟೇ ನಿಮಗೆ ಗೊತ್ತು, ಉಳಿದದ್ದೆಲ್ಲ ಅಸಂಬದ್ಧ. ಇದನ್ನು ಅದನ್ನು ನಂಬಬಹುದು, ಆದರೆ ಮೂಲತಃ ನೀವು ಗ್ರಹಿಸೋದಷ್ಟೇ ನಿಮಗೆ ಗೊತ್ತು ಅಲ್ವಾ? ಎಸ್. ಕೊನೆ ಪಕ್ಷ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ಗೊತ್ತಾಗಬೇಕು ಅಲ್ವಾ? ಹೆಚ್ಚಿನವರಿಗೆ ಅದೇ ಗೊತ್ತಾಗಲ್ಲ. ತೊಂದರೆಯಲ್ಲಿ ಸಿಕ್ಕಿಕೊಳ್ತೀನಿ ಅಂತಾನೆ ಅವರಿಗೆ ಗೊತ್ತಾಗಲ್ಲ. ತೊಂದರೆ ಇರೋದು ಸನ್ನಿವೇಶದಲ್ಲಿ ಅಂದ್ಕೋತಾರೆ. ಸನ್ನಿವೇಶಗಳು ಸನ್ನಿವೇಶಗಳಷ್ಟೇ. ಕೆಲವನ್ನು ನಿಭಾಯಿಸೋದು ಗೊತ್ತು, ಕೆಲವು ಗೊತ್ತಿಲ್ಲ. ಕೆಲವನ್ನು ಚೆನ್ನಾಗಿ ನಿಭಾಯಿಸ್ತೀವಿ, ಕೆಲವನ್ನು ಹೇಗೋ ಹೊರಟೊರಟಾಗಿ ನಿಭಾಯಿಸ್ತೀವಿ. ಆದರೆ ಇದನ್ನು ನಿಭಾಯಿಸೋದು ಗೊತ್ತಿಲ್ಲದಿದ್ದರೆ ದೊಡ್ಡ ಸಮಸ್ಯೆ. ಆದರೆ ಬಹಳ ಜನಕ್ಕಿದು ಅರ್ಥ ಆಗಲ್ಲ. ಒಮ್ಮೆ ಹೀಗಾಯಿತು. 300 ವರ್ಷಗಳ ಹಿಂದೆ ಒಬ್ಬ ಮಿಷನರಿ ಆಫ್ರಿಕಾದ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋದ. ಅಲ್ಲಿ ಅವನನ್ನು ಘೋರವಾಗಿ ಕಾಣುತ್ತಿದ್ದ ನರಭಕ್ಷಕ ಆದಿವಾಸಿಗಳ ಗುಂಪು ಸುತ್ತುವರಿತು. ಅವನು ಮಂಡಿ ಯೂರಿ ಮೇಲೆ ನೋಡಿ, ದೇವರೇ ನಾನು ಸಂಕಷ್ಟದಲ್ಲಿದ್ದೀನಿ ಅಂದ. ಏನೂ ಆಗಲಿಲ್ಲ, ನಾನು ನಿನ್ನ ಕೆಲಸಕ್ಕೆ ಬಂದೆ, ಸಂಕಷ್ಟದಲ್ಲಿದ್ದೀನಿ, ನೀನೇನೂ ಮಾಡ್ತಿಲ್ಲ ಅಂದ. ಆಗ ದೇವರು ಹೇಳ್ದ, ನೀನು ಸಂಕಷ್ಟದಲ್ಲಿಲ್ಲ, ಒಂದು ಕೆಲಸ ಮಾಡು, ನಿನ್ನ ಮುಂದೆ ಇರೋ ಆ ಕಲ್ಲನ್ನು ಎತ್ಕೋ, ಅವರ ನಾಯಕನ ತಲೆ ಒಡಿ. ದೇವರ ಮಾತಿನಿಂದ ಪ್ರೇರಿತನಾಗಿ ಅವನು ಕಲ್ಲೆತ್ಕೊಂಡು ಅವರ ನಾಯಕನ ತಲೆ ಒಡ್ದ. ದೇವರಂದ, ಸರಿ, ಈಗ ಸಂಕಷ್ಟದಲ್ಲಿದ್ದೀಯ. ಜೀವನದಲ್ಲಿ ಏನೋ ಆಯಿತು, ಏನೋ ಆಗಲಿಲ್ಲ, ಅದು ತೊಂದರೆ ಅಲ್ಲ. ನಿಮಗೆ ನಿಮ್ಮೊಳಗೆ ಆಗ್ತಿರೋದೇ ಗೊತ್ತಿಲ್ಲದಿದ್ದಾಗ ಅದು ನಿಜವಾದ ತೊಂದರೆ. ಹಲವು ಜನ್ಮಗಳ ತೊಂದರೆ, ನನ್ನನ್ನು ನಂಬಿ.